ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಪುದೀನ ಚಿಕನ್ ತಂದೂರಿಯನ್ನು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ನಾನಿಲ್ಲಿ 1 ಕೆಜಿ ವಿದ್ಬೋನ್ ಚಿಕನನ್ನು ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ. ಮ್ಯಾರಿನೇಟ್ ಮಾಡಿಕೊಳ್ಳುವ ಫಸ್ಟ್ಗೆ 6 ಹಸಿಮೆಣಸು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಪಾಲಕ್ ಸೊಪ್ಪು, ಹಾಗೆ 2 ಮುಷ್ಟಿ ಪುದೀನ. ಪುದೀನ ಸ್ವಲ್ಪ ಜಾಸ್ತಿ, ಇಷ್ಟನ್ನು ನೀರು ಹಾಕದೆ ರುಬ್ಕೋಬೇಕು. ರುಬ್ಬಿ ಆಗಿದೆ, ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. 1 ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ. 3 ಸ್ಪೂನ್ ಗಟ್ಟಿ ಮೊಸರನ್ನು ಹಾಕ್ಕೋಬೇಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ವಿನೇಗರ್, 3 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ, ಸ್ವಲ್ಪ ಸಾಸಿವೆ ಎಣ್ಣೆ, ಇಲ್ಲ ಅಂದರೆ ನಾರ್ಮಲ್ ಆಯಿಲನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಚಿಕನನ್ನು ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು 1/2 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. 1/2 ಗಂಟೆ ಆಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಚಿಕನನ್ನು ಕಂಬಿಗೆ ಈ ರೀತಿ ಚುಚ್ಚಿಕೊಂಡು ಗ್ಯಾಸ್ ಸ್ಟೌವ್ ಮೇಲೆ ಸುಟ್ಕೋಬೇಕು. ಸ್ಟ್ಯಾಂಡ್ ಮೇಲೆ ಕೂಡ ಇಟ್ಟು ಸುಡ್ಬೋದು. ಫ್ಲೇಮನ್ನು ಮೀಡಿಯಂನಲ್ಲಿ ಇಟ್ಟು 10-15 ನಿಮಿಷ ಸುಟ್ಕೋಬೇಕಾಗುತ್ತೆ. ಹಾಗೆ ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಕೋಸ್ಟಲ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಆಗಿದೆ, ಸ್ಟೋವ್ ಆಫ್ ಮಾಡಿಕೊಳ್ಳಿ. ಇವಾಗ 1 ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಸುಟ್ಟಿರುವ ಈ ಚಿಕನನ್ನು ಹಾಕ್ಕೊಳ್ಳುವ. ಚಿಕನನ್ನು ಚೆನ್ನಾಗಿ 10 ನಿಮಿಷ ರೋಸ್ಟ್ ಮಾಡಿಕೊಳ್ಳಿ. ಇದು ರೆಡಿ ಆಗಿದೆ. ಇನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿದೆ. ಚಿಕನ್ ಸಹ ಚೆನ್ನಾಗಿ ಬೆಂದಿದೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದಿವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.